ನಮಸ್ಕಾರ ಸಾಲ್ಟ್ಸ್ ಬಗ್ಗೆ ಕಲಿಯೋಣ ಸಾಲ್ಟ್ಸ್ ಅಂದರೆ ಏನು ಸಾಲ್ಟ್ಸ್ ಆರ್ ಅಯೋನಿಕ್ ಕಾಂಪೌಂಡ್ಸ್ ಇವುಗಳು ಅಯೋನಿಕ್ ಕಾಂಪೌಂಡ್ ಅಂತ ಹೇಳ್ತೀವಿ ದೇ ಆರ್ ಪ್ರೊಡ್ಯೂಸ್ಡ್ ಆಫ್ಟರ್ ದ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಬಿಟ್ವೀನ್ ಆ್ಯಸಿಡ್ ಆ್ಯಂಡ್ ಬೇಸ್ ಆ್ಯಸಿಡ್ ಮತ್ತು ಬೇಸ್ ಒಟ್ಟಿಗೆ ಹಾಕಿದಾಗ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಏನಾಗುತ್ತೋ ಅದರಿಂದ ಈ ಅಯೋನಿಕ್ ಕಾಂಪೌಂಡ್ ಪ್ರೊಡ್ಯೂಸ್ ಆಗುತ್ತೆ ಅದನ್ನು ಸಾಲ್ಟ್ ಅಂತ ಹೇಳ್ತೀವಿ ಯಾವ ಥರ ಸಾಲ್ಟ್ ಇದೆ ఫ్యామిలీ ఆఫ్ సాల్ట్స్ అంత హీవి ఫ్యామిలీ ఆఫ్ సాల్ట్స్ అందరూ ఏను దే హ్ ద సేమ్ పాజిటివ్ అండ్ నెగిటివ్ రాడికల్ సేమ్ పాజిటివ్ ఆర్ నగివ్ ర్యాడకల్న ఫ్యామిలీ ఆఫ్ సాల్ట్స్ అంత హివ్వి సొంది ఎగ్జాంపుల్ కొట్టారు సోడియం క్లోరైడ్ మే సోడియం సల్ఫేట్ సోడియం క్లోరైడ్ సోడియం సల్ఫేట్ ఆస్ అ సేమ్ పాసిట్ పాజిటివ్ రాడికల్ విచ్ ఇస్ సోడియం ఎన్ ఏ ప్లస్ ఐ అవుని ఎరడరల్లు

ಸಲ್ಫೇಟ್ ಫ್ಯಾಮಿಲಿ ಸಾಲ್ಟ್ಸ್ ಇದೆ ಸೊ ಈ ಥರ ಎಲ್ಲ ಬೇರೆ ಬೇರೆ ಥರ ಫ್ಯಾಮಿಲಿ ಇರುತ್ತೆ ಈ ರ್ಯಾಡಿಕಲ್ ಮೇಲೆ ಹೋಗುತ್ತೆ ರ್ಯಾಡಿಕಲ್ ಅಂದರೆ ಪಾಸಿಟಿವ್ ಆಯೋನ್ ಯಾವುದು ನೆಗೆಟಿವ್ ಆಯೋನ್ ಯಾವುದು ಅದರ ಮೇಲೆ ಹೋಗುತ್ತೆ ಸೊ ಫ್ಯಾಮಿಲಿ ಆಫ್ ಸಾಲ್ಟ್ಸ್ ಕತೆ ಆಯಿತು ಈಗ ಪಿ ಎಚ್ ವ್ಯಾಲ್ಯೂ ಸಾಲ್ಟ್ಸು ಆ್ಯಸಿಡಿಕ್ಕ ಬೇಸಿಕ್ಕ ನ್ಯೂಟ್ರಲ್ಲ ಅಂತ ಇದು ಯಾವ ಥರ ಸಾಲ್ಟ್ ಪ್ರೊಡ್ಯೂಸ್ ಆಯಿತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ಟ್ರಾಂಗ್ ಆ್ಯಸಿಡ್ ಮತ್ತು ಸ್ಟ್ರಾಂಗ್ ಬೇಸಿಂದ ಪ್ರೊಡ್ಯೂಸ್ ಆಗಿದ್ದರೆ ಸ್ಟ್ರಾಂಗ್ ಆ್ಯಸಿಡ್ ಮತ್ತು ಸ್ಟ್ರಾಂಗ್ ಬೇಸಿಂದ ಪ್ರೊಡ್ಯೂಸ್ ಆಗಿದ್ದರೆ ನ್ಯೂಟ್ರಲ್ ಆಗಿರುತ್ತೆ ನ್ಯೂಟ್ರಲ್ ಅಂದರೆ ಪಿ ಎಚ್ ವ್ಯಾಲ್ಯೂ ಸೆವೆನ್ ಸ್ಟ್ರಾಂಗ್ ಆ್ಯಸಿಡ್ ಮತ್ತು ಸ್ಟ್ರಾಂಗ್ ಬೇಸಿಂದ ಪ್ರೊಡ್ಯೂಸ್ ಆಗಿದ್ದರೆ ನ್ಯೂಟ್ರಲ್ ಆಗಿರುತ್ತೆ ಇದು ಇಂಪಾರ್ಟೆಂಟ್ ಪಾಯಿಂಟ್ ಸೊ ಫಾರ್ ಎಕ್ಸಾಂಪಲ್ ಸೋಡಿಯಂ ಹೈಡ್ರೋಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಹಾಕಿದಾಗ ನಿಮಗೆ ವಾಟರ್ ಪ್ಲಸ್ ಸಾಲ್ಟ್ ಸಿಗುತ್ತೆ ಯಾವುದು ಸೋಡಿಯಂ ಕ್ಲೋರೈಡ್ ಸಿಗುತ್ತೆ ಇಚ್ ಇಸ್ ನ್ಯೂಟ್ರಲ್ ಸಾಲ್ಟ್ ಸೊ ದಿಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ಓಕೆ ಅದೇ ಸ್ಟ್ರಾಂಗ್ ಆ್ಯಸಿಡ್ ಮತ್ತು ವೀಕ್ ಬೇಸ್ ಆದರೆ ಸ್ಟ್ರಾಂಗ್ ಆ್ಯಸಿಡ್ ಮತ್ತು ವೀಕ್ ಬೇಸ್ ಅಂದರೆ ಆ್ಯಸಿಡ್ ಸ್ಟ್ರಾಂಗು ಬೇಸ್ ವೀಕ್ ಆದಾಗ ಆ್ಯಸಿಡಿಕ್ ಸಾಲ್ಟ್ ಇರುತ್ತೆ ಅದರದ್ದು ಪಿ ಎಚ್ ವ್ಯಾಲ್ಯೂ ಸೆವೆನ್ಗಿಂತ ಕಮ್ಮಿ ಇರುತ್ತೆ ಸ್ಟ್ರಾಂಗ್ ಬೇಸ್ ವೀಕ್ ಆ್ಯಸಿಡ್ ಆದರೆ ಏನಾಗುತ್ತೆ ಬೇಸ್ ಸ್ಟ್ರಾಂಗಿದ್ದು ಆ್ಯಸಿಡ್ ವೀಕ್ ಇದ್ದರೆ ಏನಾಗುತ್ತೆ ಆ ಸಾಲ್ಟ್ಗಳು ಬೇಸಿಕ್ ಆಗಿರುತ್ತೆ ಅವುಗಳು ಬೇಸಿಕ್ ದೇ ಆರ್ ಬೇಸಿಕ್ ಇನ್ ನೇಚರ್ ಅದರ ಪಿ ಎಚ್ ವ್ಯಾಲ್ಯೂ ಸೆವೆನ್ಗಿಂತ ಜಾಸ್ತಿ ಇರುತ್ತೆ ಸೊ ದಿಸ್ ಈಸ್ ಡಿಸ್ಕ್ರಿಪ್ಷನ್ ಆಫ್ ಪಿ ಎಚ್ ಆಫ್ ಸಾಲ್ಟ್ಸ್ ಸೊ ಕೆಮಿಕಲ್ಸ್ ಫ್ರಮ್ ಕಾಮನ್ ಸಾಲ್ಟ್ ಕಾಮನ್ ಸಾಲ್ಟ್ ಅಂದರೆ ನಮ್ಮ ಮನೆಯಲ್ಲಿ ಯೂಸ್ ಮಾಡುವಂತಹ ಆಹಾರಕ್ಕೆ ಯೂಸ್ ಮಾಡುವಂತಹ ಸಾಲ್ಟ್ ಸೋಡಿಯಂ ಕ್ಲೋರೈಡ್ ಅಂತ ಏನು ಹೇಳ್ತೀವಿ ಅದರ ಕೆಮಿಕಲ್ಗಳು ಏನು ಅದೇ ಸುಮಾರು ಕೆಮಿಕಲ್ ಆಗುತ್ತೆ ನೋಡೋಣ ಏನಂತ ಸಾಲ್ಟ್ಸ್ ಫಾರ್ಮ್ ಬೈ ಕಾಂಬಿನೇಷನ್ ಆಫ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಂಡ್ ಹೈಡ್ರ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಈಸ್ ಕಾಲ್ಡ್ ಸೋಡಿಯಂ ಕ್ಲೋರೈಡ್ ಸೊ ಹೆಚ್ ಸಿ ಎಲ್ ಮತ್ತು ಎನ್ ಎ ಓ ಎಚ್ ಅನ್ನ ಎರಡು ಕಂಬೈನ್ ಮಾಡಿದಾಗ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗುತ್ತಲ್ಲ ಅದನ್ನು ನಾವು ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ ದಿಸ್ ಈಸ್ ಅ ಸಾಲ್ಟ್ ದಟ್ ಯೂಸ್ ಇನ್ ಫುಡ್ ನಮ್ಮ ಮನೆಗಳಲ್ಲಿ ಯೂಸ್ ಮಾಡುವಂಥ ಸಾಲ್ಟು ಇದೆ ಇಲ್ಲಿಂದ ಬರುತ್ತೆ ಯೂಶ್ವಲಿ ಸಮುದ್ರ ನೀರಿಂದ ಬರುತ್ತೆ ಸೀ ವಾಟರ್ ಕಂಟೇನ್ಸ್ ಮೆನಿ ಸಾಲ್ಟ್ಸ್ ಡಿಸಾಲ್ಡಿನೇಟ್ ಸೋಡಿಯಂ ಇಸ್ ಸೆಪರೇಟೆಡ್ ಫ್ರಮ್ ದೀಸ್ ಸಾಲ್ಟ್ಸ್ ಸೊ ಸಮುದ್ರದಲ್ಲಿ ಮೇ ಮೇನ್ಲಿ ಸೋಡಿಯಂ ಕ್ಲೋರೈಡ್ ಇರುತ್ತೆ ಬಟ್ ಬೇರೆ ಸಾಲ್ಟ್ಗಳು ಇರುತ್ತೆ ನಾವು ಪ್ರೊಡ್ಯೂಸ್ ಮಾಡುವಾಗ ಸಾಲ್ಟನ್ನು ಈ ಬೇರೆ ಸಾಲ್ಟ್ಗಳಿಂದ ಸೋಡಿಯಂ ಕ್ಲೋರೈಡನ್ನು ಸೆಪರೇಟ್ ಮಾಡ್ತೀವಿ ಡೆಪಾಸಿಟ್ಸ್ ಆಫ್ ಸಾಲಿಡ್ ಸಾಲ್ಟ್ ಆರ್ ಆಲ್ಸೋ ಫೌಂಡ್ ಇನ್ ಸೆವರಲ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಸಮುದ್ರದಲ್ಲಿ ಮಾತ್ರ ಅಲ್ಲ ಬೇರೆ ಕಡೆಯೂ ಸಾಲ್ಟ್ ಸಿಗುತ್ತೆ ಭೂಮಿ ಮೇಲೂ ಸಾಲ್ಟ್ ಸಿಗುತ್ತೆ ದೀಸ್ ಲಾರ್ಜ್ ಕ್ರಿಸ್ಟಲ್ಸ್ ಆರ್ ಆಫನ್ ಬ್ರೌನ್ ಡ್ಯೂ ಟು ಇಂಪ್ಯೂರಿಟೀಸ್ ಇವುಗಳು ಬ್ರೌನ್ ಇರುತ್ತಂತೆ ಯಾಕೆಂದರೆ ಗಲೀಜ ಇರುತ್ತೆ ಅದರಿಂದ ಬ್ರೌನ್ ಇರುತ್ತೆ ಇದನ್ನು ನಾವು ರಾಕ್ ಸಾಲ್ಟ್ ಅಂತ ಹೇಳ್ತೀವಿ ರಾಕ್ ಸಾಲ್ಟ್ ಅಂದರೆ ಕಲ್ಲುಪ್ಪು ಅಂತ ಅನ್ಕೋಬೇಡಿ ಇದು ಬೇರೆ ಥರ ಇದು ಇದು ಕಲ್ಲಿಂದ ತೆಗೆದಿಯುವಂತಹ ಉಪ್ಪು ಬೆಡ್ಸ್ ಆಫ್ ರಾಕ್ ಸಾಲ್ಟ್ ಆರ್ ಫಾರ್ಮ್ಡ್ ವೆನ್ ಸೀಸ್ ಆಫ್ ಬೈಗಾನ್ ಏಜಸ್ ಡ್ರೈಡ್ ಅಪ್ ಸೊ ಎಲ್ಲೆಲ್ಲಿ ಸಮುದ್ರ ಇತ್ತು ಫಾರ್ ಎಕ್ಸಾಂಪಲ್ ಹಿಮಾಲಯದಲ್ಲಿ ಒಂದು ಕಾಲದಲ್ಲಿ ಸಮುದ್ರ ಇತ್ತು ಬಟ್ ಆ ಹಿಮಾಲಯ ಮೇಲೆ ಬಂದ ಹಾಗೆ ಮೇಲಿದ್ದು ಅಂದರೆ ಗುಡ್ ಮೌಂಟೇನ್ ಆದ್ದರಿಂದ ಆವಾಗ ಅಲ್ಲಿರೋ ಸಮುದ್ರದಲ್ಲಿರುವಂಥ ಸಾಲ್ಟ್ ಎಲ್ಲ ಬತ್ತೋಯ್ತು ಬತ್ತೋಗೇನಾಯಿತು ಬೆಡ್ಸ್ ಆಫ್ ರಾಕ್ ಸಾಲ್ಟ್ ಆಯಿತು ಸೊ ಕಲ್ಲಿನ ಸಾಲ್ಟ್ ಆಗಿದೆ ಅದನ್ನು ಹಿಮಾಲಯನ್ ಸಾಲ್ಟ್ ಅಂತ ನಾವು ಏನು ಹೇಳ್ತೀವಿ ಹಾಗೆ ಆ ಥರ ಬರುತ್ತೆ ರಾಕ್ ಸಾಲ್ಟ್ ಇಸ್ ಮೈಂಡ್ ಲೈಕ್ ಕೋಲ್ ಕೋಲನ್ನು ಹೆಂಗೆ ನಾವು ಭೂಮಿಯೊಳಗಿಂದ ತೆಗಿತೀವೋ ಈ ಥರ ಸಾಲ್ಟನ್ನು ನಾವು ಅದೇ ಥರ ತೆಗಿತೀವಿ ಅದನ್ನು ಹೇಳ್ತಾಯಿದಾರೆ ಸೊ ಕಾಮನ್ ಸಾಲ್ಟಿಂದ ಬೇರೆ ಬೇರೆ ಕೆಮಿಕಲ್ ಮಾಡ್ತೀವಿ ಅಂತ ಹೇಳಿದೆ ಅದೆಲ್ಲ ಯಾವ ಕೆಮಿಕಲ್ ಅಂತ ನೋಡೋಣ

ನಮಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ದಿರ್ಬೋದು ಯಾವುದ್ರಲ್ಲಿ ಸೋಡಿಯಂ ಹೈಡ್ರೋಕ್ಸೈಡ್ ಇದೆ ಅಂತ ಬಟ್ ನಾವು ಯೂಸ್ ಮಾಡೋ ಪ್ರಾಡಕ್ಟ್ಸಲ್ಲಿ ಇವೆಲ್ಲ ಇದೆ ಸೊ ಕ್ವೆಶನ್ ಏನಂದರೆ ಈ ಒಂದು ಕಾಮನ್ ಸಾಲ್ಟನ್ನು ಇಟ್ಕೊಂಡು ಇದೆಲ್ಲ ಹೇಗೆ ಮಾಡಿದ್ವಿ ಅಂತ ನೋಡೋಣ ಅಂತ ಹೇಳ್ತಾ ಇದ್ದಾರೆ ಸೊ ಫಸ್ಟು ಸೋಡಿಯಂ ಹೈಡ್ರೋಕ್ಸೈಡ್ ಬಗ್ಗೆ ಕಲಿತಾ ಇದ್ವಿ ಸೋಡಿಯಂ ಹೈಡ್ರಾಕ್ಸೈಡ್ ಹೇಗೆ ಪ್ರೊಡ್ಯೂಸ್ ಮಾಡೋದು ವೆನ್ ಎಲೆಕ್ಟ್ರಿಸಿಟಿ ಇಸ್ ಪಾಸಡ್ ಥ್ರೂ ಏಕ್ವೆ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ವಿಚ್ ಈಸ್ ಕಾಲ್ಡ್ ಬ್ರೈನ್ ಇಟ್ ಡಿಕಂಪೋಸಸ್ ಟು ಫಾರ್ಮ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊ ಸೋಡಿಯಂ ಉಪ್ಪನ್ನು ನಾವು ನೀರಲ್ಲಿ ಹಾಕಿದಾಗ ಏಕ್ವೆ ಸೊಲ್ಯೂಷನ್ ಅಂದರೆ ನೀರಲ್ಲಿ ಹಾಕಿ ಕರಗಿಸಿದಾಗ ಅದನ್ನು ಬ್ರೈನ್ ಅಂತ ಹೇಳ್ತೀವಿ ಅದರಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಎಲೆಕ್ಟ್ರೋಲಿಸಿಸ್ ಆಗಿ ಡಿಕಂಪೋಸಸ್ ಟು ಫಾರ್ಮ್ ಸೋಡಿಯಂ ಹೈಡ್ರಾಕ್ಸೈಡ್ ಈ ಕ್ವೆಷನ್ ಕೊಡಿದ್ದಾರೆ ನೋಡಿ ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್ ವೆನ್ ಯು ಪಾಸ್ ಎಲೆಕ್ಟ್ರಿಕ್ ಕರೆಂಟ್ ದೆನ್ ಯು ಗೆಟ್ ಸೋಡಿಯಂ ಹೈಡ್ರೋಕ್ಸೈಡ್ ಪ್ಲಸ್ ಕ್ಲೋರಿನ್ ಪ್ಲಸ್ ಹೈಡ್ರೋಜನ್

ಕಂಟೈನರಲ್ಲಿ ನಾವು ಬ್ರೈನನ್ನು ಹಾಕ್ತೀವಿ ಬ್ರೈನ್ ಅಂದರೆ ಏನು ಬ್ರೈನ್ ಅಂದರೆ ಕರಗಿರುವಂತಹ ಉಪ್ಪು ಉಪ್ಪಿನ ಸಲ್ಯೂಷನ್ ಅದನ್ನು ಹಾಕ್ತೀವಿ ಎರಡು ಎಲೆಕ್ಟ್ರೋಡ್ ಇದೆ ಒಂದು ಆ್ಯನ್ ಇದೆ ಒಂದು ಕ್ಯಾಥೋಡ್ ಇದೆ ಇದ್ರ ಮೂಲಕ ಕರೆಂಟ್ ಪಾಸ್ ಮಾಡ್ತೀವಿ ಇಲ್ಲಿ ವೋಲ್ಟೇಜ್ ಇದೆ ಕರೆಂಟ್ ಪಾಸ್ ಆಗುತ್ತೆ ಮತ್ತೆ ಒಂದು ಮೆಂಬ್ರೇನ್ ಇದೆ ಒಂದು ಮೆಂಬ್ರೇನ್ ಇದೆ ಯಾವ ಥರ ಮೆಂಬ್ರೇನ್ ಈ ಕಡೆಯಿಂದ ಸೋಡಿಯಮ್ಮು ಪ್ಲಸ್ ಹೈಡ್ರೋಜನ್ ಹೋಗುತ್ತೆ ಆ ಕಡೆಯಿಂದ ಕ್ಲೋರಿನ್ನು ಮತ್ತು ಓ ಎಚ್ ಮೈನಸ್ ಬರುತ್ತೆ ಆಯಿತಾ ಸೊ ಈಗೇನು ಕರೆಂಟ್ ಪಾಸ್ ಮಾಡಿದಾಗ ಕ್ಲೋರಿನ್ ಅಯಾನ್ಗಳೆಲ್ಲ ಈ ಆ್ಯನೋಡ್ಗೆ ಬಂದು ಇಲ್ಲಿ ಕ್ಲೋರಿನ್ ಗ್ಯಾಸ್ ಆಗಿ ಈಚೆ ಬರುತ್ತೆ ಆ ಕ್ಲೋರಿನ್ ಗ್ಯಾಸನ್ನು ನಾವು ನೀರಿನ ಟ್ರೀಟ್ಮೆಂಟ್ಗೆ ಸ್ವಿಮ್ಮಿಂಗ್ ಪೂಲ್ ಕ್ಲೀನ್ ಮಾಡೋಕ್ಕೆ ಪಿ ವಿ ಸಿ ಮಾಡೋಕ್ಕೆ ಡಿಸ್ಇನ್ಫೆಕ್ಟ್ ಮಾಡೋಕ್ಕೆ ಪೆಸ್ಟಿಸೈಡ್ ಮಾಡೋಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ತೀವಿ ಅದೇ ಥರ ಹೈಡ್ರೋಜನ್ ಅನ್ನೋದು ಈ ಕಡೆ ಕ್ಯಾಥೋಡಲ್ಲಿ ಕಲೆಕ್ಟಾಗಿ ಅದು ಹೈಡ್ರೋಜನ್ ಗ್ಯಾಸ್ ಆಗಿ ಈ ಕಡೆಯಿಂದ ಈಚೆ ಬರುತ್ತೆ ಅದನ್ನು ನಾವು ಫ್ಯೂಲ್ ಥರ ಯೂಸ್ ಮಾಡ್ಬೋದು ಅಥವಾ ಅಮೋನಿಯಾ ಪ್ರೊಡ್ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಕೆಳಗಡೆ ನಿಮಗೆ ಸೋಡಿಯಂ ಹೈಡ್ರಾಕ್ಸೈಡ್ ಸಿಗುತ್ತೆ ಅದು ಬ್ರೈನ್ ಕಂಟೈನಿಂಗ್ ಸೋಡಿಯಂ ಹೈಡ್ರೋಕ್ಸೈಡ್ ಸಿಕ್ಕಿದ್ದನ್ನು ಏನು ಮಾಡ್ತೀವಿ ಮೆಟಲನ್ನು ಗ್ರೀಸ್ ತೆಗಿಯೋಕ್ಕೆ ಸೋಪ್ ಮಾಡೋಕ್ಕೆ ಡಿಟರ್ಜೆಂಟ್ ಮಾಡೋಕ್ಕೆ ಪೇಪರ್ ಮಾಡೋಕ್ಕೆ ಮತ್ತು ಆರ್ಟಿಫಿಷಿಯಲ್ ಫೈಬರ್ ಇದನ್ನು ಮಾಡೋಕ್ಕೆ ಯೂಸ್ ಮಾಡ್ತೀವಿ ಈ ಚಿತ್ರ ಎಕ್ಸಾಂಬಲ್ ಕೊಡೋ ಸಾಧ್ಯತೆ ಇರುತ್ತೆ ಏನಂದರೆ ಹೌ ಡಿ ಯು ಪ್ರೊಡ್ಯೂಸ್ ಸೋಡಿಯಂ ಹೈಡ್ರೋಕ್ಸೈಡ್ ಆ್ಯಂಡ್ ಪ್ರೊವೈಡ್ ಸಮ್ ಯೂಸಸ್ ಆಫ್ ಸೋಡಿಯಂ ಹೈಡ್ರೋಕ್ಸೈಡ್ ಹೈಡ್ರೋಜನ್ ಆ್ಯಂಡ್ ಕ್ಲೋರಿನ್ ಅಂತ ಹೇಳ್ಬೋದು ಸೊ ಇದನ್ನು ಕಲೀರಿ ಚೆನ್ನಾಗಿ ಸೊ ಅದರದ್ದು ಇಲ್ಲಿ ಕೊಟ್ಟಿದ್ದಾರೆ ಕ್ಲೋರಿನ್ ಗ್ಯಾಸ್ ಇಸ್ ಗಿವನ್ ಆಫ್ ಅಟ್ ದಿ ಆ್ಯನೋಡ್ ಅವಾಗ ಹೇಳಿದಂಗೆ ಹೈಡ್ರೋಜನ್ ಗ್ಯಾಸ್ ಇಸ್ ಗಿವನ್ ಅಟ್ ದ ಕ್ಯಾಥೋಡ್ ದ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಇಸ್ ಫಾರ್ಮ್ ನಿಯರ್ ದಿ ಕ್ಯಾಥೋಡ್ ಸೋಡಿಯಂ ಹೈಡ್ರೋಕ್ಸೈಡ್ ಸೊಲ್ಯೂಷನ್ ಕ್ಯಾಥೋಡ್ ಹತ್ರ ಆಗುತ್ತೆ ಮೂರೂ ಪ್ರಾಡಕ್ಟ್ ಯೂಸ್ಫುಲ್ ಅಂತ ಹೇಳ್ತಾ ಇದ್ದಾರೆ ಅದೇ ನೋಡಿದ್ವಲ್ಲ ಎಷ್ಟೊಂದು ಯೂಸ್ ಇದೆ ಅದನ್ನು ಬರ್ತಿದ್ದಾರೆ ಆ ಟ್ಯಾಗ್ರಾಮಲ್ಲಿ ಸೊ ಇಷ್ಟೊತ್ತು ಸೋಡಿಯಂ ಹೈಡ್ರೋಕ್ಸೈಡ್ ಬಗ್ಗೆ ಕಲ್ತ್ವಿ ಈಗ ನಾವು ಬ್ಲೀಚಿಂಗ್ ಪೌಡ್ರ್ ಬಗ್ಗೆ ಕಲಿಯೋಣ ಸೊ ನಾವು ಸೋಡಿಯಂ ಹೈಡ್ರೋಕ್ಸೈಡ್ ಪ್ರೊಡ್ಯೂಸ್ ಮಾಡಿದಾಗ ಕ್ಲೋರಿನು ಇಸ್ ಎ ಬೈ ಪ್ರಾಡಕ್ಟ್ ಅಲ್ವಾ ಸೊ ಅಲ್ಲಿ ಸೋಡಿಯಂ ಹೈಡ್ರೋಕ್ಸೈಡ್ ಪ್ರೊಡ್ಯೂಸ್ ಮಾಡುವಾಗ ಕ್ಲೋರಿನ್ ಕೂಡ ಪ್ರೊಡ್ಯೂಸ್ ಆಯಿತು ಆ ಕ್ಲೋರಿನನ್ನು ನಾವು ಬ್ಲೀಚಿಂಗ್ ಪೌಡರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಹೇಗೆ ಈ ಫಾರ್ಮುಲಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸೊ ಇಟ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಆ್ಯಕ್ಷನ್ ಆಫ್ ಕ್ಲೋರಿನ್ ಆನ್ ಡ್ರೈ ಸ್ಲೇಕಡ್ ಲೈಮ್ ಡ್ರೈ ಸ್ಲೇಕಡ್ ಲೈಮ್ ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸೊ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕ್ಲೋರಿನನ್ನು ಹಾಕಿದಾಗ ನಿಮಗೆ ಬ್ಲೀಚಿಂಗ್ ಪೌಡರ್ ಈ ಫಾರ್ಮುಲಾನ ನಾವು ಬ್ಲೀಚಿಂಗ್ ಪೌಡರ್ ಅಂತ ಹೇಳ್ಬೋದು ಪ್ಲಸ್ ನೀರು ಸಿಗುತ್ತೆ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಬ್ಲೀಚಿಂಗ್ ಪೌಡರ್ ಇಸ್ ರೆಪ್ರೆಸೆಂಟೆಡ್ ಆಸ್ ಸಿ ಎ ಓ ಸಿ ಎಲ್ ಟು ದೊ ಆ್ಯಕ್ಚುಲ್ ಕಾಂಪೊಸಿಷನ್ ಇಸ್ ಕ್ವೈಟ್ ಕಾಂಪ್ಲೆಕ್ಸ್ ಅಂದರೆ ಇದ್ರದ್ದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ ಇದು ಬಟ್ ನಾವು ಈ ಜನರಲ್ ನಮ್ಮ ಯೂಸೇಜ್ಗೆ ಸಿ ಎ ಓ ಸಿ ಎಲ್ ಟು ಅಂತ ಅಜೀವ್ ಮಾಡ್ಬೋದು ಸೊ ಇದು ಬ್ಲೀಚಿಂಗ್ ಪೌಡರ್ ಇದನ್ನು ಬ್ಲೀಚಿಂಗ್ ಪೌಡರ್ ಈ ಥರ ಪ್ರೊಡ್ಯೂಸ್ ಮಾಡೋದು ಬ್ಲೀಚಿಂಗ್ ಪೌಡರಿಂದ ಏನೇನು ಯೂಸ್ ಇದೆ ಬ್ಲೀಚಿಂಗ್ ಪೌಡರಿಂದ ತುಂಬ ಯೂಸ್ ಇದೆ ಮೊದಲನೇ ಮೂರು ಬ್ಲೀಚ್ ಮಾಡೋದು ಬ್ಲೀಚ್ ಅಂದರೆ ಕಲರ್ ತೆಗೆಯೋದು ಅಂದರೆ ಬಿಳಿ ಮಾಡೋದು ಕಾಟನ್ನು ಲಿನನ್ನನ್ನು ಬ್ಲೀಚ್ ಮಾಡೋಕ್ಕೆ ಎಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂದರೆ ನಿಮ್ಮದು ಬಟ್ಟೆನ ಬಿಳಿ ಮಾಡೋಕ್ಕೆ ಕಾಟನ್ ಮತ್ತು ಲಿನನ್ ಇದನ್ನು ಬಿಳಿ ಮಾಡೋಕ್ಕೆ ಟೆಕ್ಸ್ಟೈಲ್ ಇಂಡಸ್ಟ್ರೀಲಿ ಯೂಸ್ ಮಾಡ್ತಾರೆ ವುಡ್ ಪಲ್ಪಿನ್ ಪೇಪರ್ ಇಂಡಸ್ಟ್ರಿ ಪೇಪರ್ ಫ್ಯಾಕ್ಟ್ರಿ ಪೇಪರ್ ಫ್ಯಾಕ್ಟ್ರಿಯಲ್ಲಿ ಬಿಳಿ ಪೇಪರ್ ಪ್ರೊಡ್ಯೂಸ್ ಮಾಡೋಕ್ಕೆ ವುಡ್ ಪಲ್ಪ್ ಅದನ್ನು ಬ್ಲೀಚ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಲಾಂಡ್ರಿಗಳಲ್ಲಿ ವಾಶ್ ಮಾಡಿರೋ ಕ್ಲೋತನ್ನು ಬ್ಲೀಚ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಇದು ಮೇನ್ ಬ್ಲೀಚಿಂಗ್ ಯೂಸ್ ಕೇಸು ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಮೆನಿ ಕೆಮಿಕಲ್ ಇಂಡಸ್ಟ್ರೀಸ್ ಕೆಮಿಕಲ್ ಇಂಡಸ್ಟ್ರೀಸಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಥರ ಯೂಸ್ ಮಾಡ್ತಾರಂತೆ ಮೋಸ್ಟು ಕಾಮನ್ ನಮಗೆ ಡಿರೆಕ್ಟಾಗಿ ಅಫೆಕ್ಟ್ ಆಗ್ತಂಥದ್ದು ಅಂದರೆ ಕುಡಿಯೋ ನೀರನ್ನು ಜರ್ಮ್ಸ್ ಸಾಯಿಸೋಕ್ಕೆ ಕುಡಿಯೋ ನೀರಿಂದ ಜರ್ಮ್ಸ್ ಸಾಯಿಸೋಕ್ಕೆ ಯೂಸ್ ಮಾಡ್ತಾರೆ ನೀರಿಗೆ ಬ್ಲೀಚಿಂಗ್ ಪೌಡರ್ ಹಾಕ್ತಾರೆ ಕ್ಲೋರಿನ್ ಪ್ರೊಡ್ಯೂಸ್ ಆಗುತ್ತೆ ಆ ಕ್ಲೋರಿನ್ನು ಜರ್ಮ್ಸನ್ನೆಲ್ಲ ಸಾಯಿಸುತ್ತೆ ಆಯಿತಾ ಇದು ಬ್ಲೀಚಿಂಗ್ ಪೌಡರ್ ಯೂಸ್ ಮುಂದೆ ಬೇಕಿಂಗ್ ಸೋಡಾ ಕಲ್ಯಾಣ ಸೊ ಬೇಕಿಂಗ್ ಸೋಡಾ ಏನು ಬೇಕಿಂಗ್ ಸೋಡಾ ಇಸ್ ಕಾಮನ್ಲಿ ಯೂಸ್ಡ್ ಇನ್ ಕಿಚನ್ ಟೈಮ್ಸ್ ಇಟ್ ಈಸ್ ಯೂಸ್ಡ್ ಫಾರ್ ಫಾಸ್ಟರ್ ಕುಕ್ಕಿಂಗ್ ಕಿಚನಲ್ಲಿ ಯೂಸ್ ಮಾಡ್ತಾರೆ ಬೇಗ ಬೇಗ ಕುಕ್ ಮಾಡೋಕ್ಕೂ ಯೂಸ್ ಮಾಡ್ತಾರೆ ಬಟ್ ಬ್ಲೀಚ್ ಬೇಕಿಂಗ್ ಸೋಡಾ ಅಂದರೆ ಏನು ಬೇಕಿಂಗ್ ಸೋಡಾ ಅಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದರ ಕೆಮಿಕಲ್ ಕಾಂಪೌಂಡ್ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅದರದ್ದು ಫಾರ್ಮುಲಾ ಎನ್ ಎ ಎಚ್ ಸಿ ಒ ತ್ರೀ ಕೆಲವು ಕಡೆ ಸೋಡಿಯಂ ಬೈಕಾರ್ಬೊನೇಟ್ ಅಂತಾರೆ ಇದನ್ನು ಬಟ್ ಕರೆಕ್ಟಾಗಿ ಕೆಮಿಕಲ್ ಫಾರ್ಮುಲಾ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಆಯಿತಾ ಹೇಗೆ ಪ್ರೊಡ್ಯೂಸ್ ಮಾಡೋದು ಈ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟನ್ನು ಕಾಮನ್ ಸಾಲ್ಟಿಂದ ಪ್ರೊಡ್ಯೂಸ್ ಮಾಡೋದು ಕಾಮನ್ ಸಾಲ್ಟ್

ಯಾಕೆ ಬೇಕಿಂಗ್ ಯೂಸ್ ಮಾಡ್ತಾರೆ ಯಾಕಂದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗ್ತಾ ಇದೆ ನೋಡಿ ಅದಕ್ಕೆ ಸೊ ಏನು ದ ಫಾಲೋಯಿಂಗ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಕುಕಿಂಗ್ ಹೀಟ್ ಮಾಡಿದಾಗ ಈ ರಿಯಾಕ್ಷನ್ನು ಆಗುತ್ತೆ ಏನಾಗುತ್ತೆ ಬೇಕಿಂಗ್ ಸೋಡಾನ ಹೀಟ್ ಮಾಡಿದಾಗ ಸೋಡಿಯಂ ಕಾರ್ಬೊನೇಟು ಮತ್ತು ಕಾರ್ಬನ್ ಡೈಆಕ್ಸೈಡು ಮತ್ತು ವಾಟರ್ ಪ್ರೊಡ್ಯೂಸ್ ಆಗುತ್ತೆ ಈ ಕಾರ್ಬನ್ ಡೈಆಕ್ಸೈಡ್ ತುಂಬಾ ಇಂಪಾರ್ಟೆಂಟ್ ಸೊ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗೋದ್ರಿಂದ ಬೇಕ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದಿಲ್ಲಿ ಬೇಕಿಂಗ್ ಪೌಡರ್ ಕಥೆ ಹೇಳ್ದಾಗ ಗೊತ್ತಾಗುತ್ತೆ ನೋಡೋಣ ಸೊ ಯೂಸಸ್ ಆಫ್ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಏನೇನು ಯೂಸ್ ಮಾಡ್ತೀವಿ ಬೇಕಿಂಗ್ ಪೌಡರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅದನ್ನು ಮುಂದೆ ಕಲ್ಯಾಣ ಇಟ್ ಈಸ್ ಆಲ್ಸೋ ಯೂಸ್ಡ್ ಎಸ್ ಎಂಗ್ರೀಡಿಯೆಂಟ್ ಇನ್ ಆ್ಯಂಟ್ಯಸಿಡ್ ಆ್ಯಂಟ್ಯಾಸಿಡ್ ಅಂದರೆ ಆ್ಯಸಿಡಿಟಿ ಆದಾಗ ಕೊಡುವಂತಹ ಔಷಧಿ ಅದು ಆ್ಯಸಿಡಲ್ಲಿ ಯೂಸ್ ಮಾಡ್ತಾರೆ ಯಾಕೆ ಆಲ್ಕಲೀನ್ ಆದ್ದರಿಂದ ಇದು ಬೇಸಿಕ್ ಸಾಲ್ಟ್ ಆದ್ದರಿಂದ ಅದು ಎಕ್ಸೆಸ್ ಆ್ಯಸಿಡ್ ಹೊಟ್ಟೆಯಲ್ಲಿ ಆ್ಯಸಿಡ್ ಜಾಸ್ತಿ ಇರುತ್ತಲ್ಲ ಅದನ್ನು ನ್ಯೂಟ್ರಲೈಸ್ ಮಾಡುತ್ತೆ ನ್ಯೂಟ್ರಲೈಸ್ ಅಂದರೆ ಅದನ್ನು ಉಪ್ಪು ಮಾಡುತ್ತೆ ಸೊ ಅದಕ್ಕೆ ಯೂಸ್ ಮಾಡ್ತಾರೆ ಮತ್ತು ಸೋಡಾ ಆ್ಯಸಿಡ್ ಫೈರ್ ಎಕ್ಸ್ಟಿಂಗ್ ವಿಷರ್ ಅಂತ ಒಂದು ಟೈಪ್ ಆಫ್ ಫೈರ್ ಎಕ್ಸ್ಟಿಂಗ್ ವಿಷರ್ ಇದೆ ಅದರಲ್ಲೂ ಕೂಡ ಯೂಸ್ ಆಗುತ್ತೆ ಇದು ಬೇಕಿಂಗ್ ಸೋಡಾ ಕತೆ ಬೇಕಿಂಗ್ ಪೌಡರ್ ಅಂತ ನೋಡಿದ್ವಿ ಬೇಕಿಂಗ್ ಪೌಡರ್ ಅಂದರೆ ಏನು ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ಬೇಕಿಂಗ್ ಸೋಡಾ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಆ್ಯಂಡ್ ಅ ಮೈಲ್ಡ್ ಎಡಿಬಲ್ ಆ್ಯಸಿಡ್ ಸಚ್ಚಾ ಸ್ಟಾರ್ಟ್ರಿಕ್ ಆ್ಯಸಿಡ್ ಎಡಿಬಲ್ ಅಂದರೆ ನಾವು ಅದನ್ನು ಯೂಸ್ ಮಾಡ್ಬೋದು ಅಂದರೆ ನಾವು ಕನ್ಸ್ಯೂಮ್ ಮಾಡ್ಬೋದು ಮೈಲ್ಡ್ ಅಂದರೆ ಪಿ ಎಚ್ ವ್ಯಾಲ್ಯೂ ಏಳು ಹತ್ತು ಇರುತ್ತೆ ಸೊ ಏನಾಗುತ್ತೆ ಹೇಗೆ ವರ್ಕ್ ಆಗುತ್ತೆ ನೋಡೋಣ ವೆನ್ ಬೇಕಿಂಗ್ ಪೌಡರ್ ಈಸ್ ಮಿಕ್ಸ್ಡ್ ಆರ್ ಹೀಟೆಡ್ ವಿತ್ ವಾಟರ್ ಸೊ ನೀರಲ್ಲಿ ಮಿಕ್ಸ್ ಮಾಡಿ ಹೀಟ್ ಮಾಡಿದ್ರೆ ಫಾಲೋಯಿಂಗ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಏನು ರಿಯಾಕ್ಷನ್ನು ಸೊ ಟಾರ್ಟರಿಕ್ ಆ್ಯಸಿಡಿಂದ ಏನು ಹೆಚ್ ಪ್ಲಸ್ ಅಯಾನ್ಸ್ ಇರುತ್ತೋ ಅದು ಇದ್ರ ಜೊತೆ ರಿಯಾಕ್ಟ್ ಆಗಿ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ ಪ್ಲಸ್ ಸೋಡಿಯಂ ಸಾಲ್ಟ್ ಆಫ್ ಆ್ಯಸಿಡ್ ಈ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ರಿಯಾಕ್ಷನ್ ಕೆನ್ ಕಾಸ್ ಬೇಕ್ ಬ್ರೆಡ್ ಆರ್ ಕೇಕ್ ಟು ರೈಸ್ ಮೇಕಿಂಗ್ ದಮ್ ಸಾಫ್ಟ್ ಆ್ಯಂಡ್ ಸ್ಪಂಜಿ ಉಬ್ಬುತ್ತೆ ಬ್ರೆಡ್ಡು ಮತ್ತು ಕೇಕು ಉಬ್ಬೋದಕ್ಕೆ

ಇದಕ್ಕೆ ಕ್ರಿಸ್ಟಲೈಸೇಷನ್ ಅಂತ ಹೇಳ್ತೀವಿ ವಾಟರ್ ಕ್ರಿಸ್ಟಲೈಸೇಷನ್ ಅಂದರೆ ಅಂದರೆ ಏನಂದರೆ ಇದು ಕ್ರಿಸ್ಟಲ್ ಇರುತ್ತೆ ಆ ಕ್ರಿಸ್ಟಲಲ್ಲಿ ನೀರಿನ ಮಾಲಿಕ್ಯೂಲ್ ಕೂಡ ಇರುತ್ತೆ ಸೊ ಪ್ರತಿ ಎನ್ ಎ ಟು ಸಿ ಓ ತ್ರೀ ಮಾಲಿಕ್ಯೂಲ್ಗೆ ಹತ್ತು ವಾಟರ್ ಮಾಲಿಕ್ಯೂಲ್ ಕೂಡ ಇರುತ್ತೆ ಇದು ಕೂಡ ಸೋಡಿಯಂ ಕ್ಲೋರೈಡಿಂದ ಪ್ರೊಡ್ಯೂಸ್ ಆಗೋದು ಇದು ಕೂಡ ಬೇಸಿಕ್ ಸಾಲ್ಟು ರೀಕ್ರಿಸ್ಟಲೈಸೇಷನ್ ಆಫ್ ಸೋಡಿಯಂ ಕಾರ್ಬೊನೇಟ್ ಕಿವ್ಸ್ ವಾಷಿಂಗ್ ಸೋಡಾ ನಾವು ರೀಕ್ರಿಸ್ಟಲೈಸೇಷನ್ ಅಂದರೆ ಸೋಡಿಯಂ ಕಾರ್ಬೊನೇಟ್ಗೆ ನೀರು ಹಾಕಿ ಸೋಡಿಯಂ ಕಾರ್ಬೊನೇಟ್ಗೆ ನೀರು ಹಾಕಿದಾಗ ಅದು ರೀಕ್ರಿಸ್ಟಲೈಸ್ ಆಗಿ ಈ ಥರ ನಮಗೆ ವಾಷಿಂಗ್ ಸೋಡಾ ಸಿಗುತ್ತೆ ಯಾಕೆ ಇದು ವಾಷಿಂಗ್ ಸೋಡಾ ಅಂತೀವಿ ಯಾಕಂತ ಈಗ ಸೊ ದೇ ಹ್ಯಾವ್ ಮೆನಿ ಇಂಡಸ್ಟ್ರಿಯಲ್ ಇದೆ ಯೂಸ್ಫುಲ್ ಕೆಮಿಕಲ್ಸ್ ಆರ್ ಮೆನಿ ಇಂಡಸ್ಟ್ರಿಯಲ್ ಪ್ರಾಸೆಸ್ ಯಾಕೆ ಅಂತ ಈಗ ವಾಷಿಂಗ್ ಸೋಡಾ ಕೆಳಗಿಂದ ಬರೋಣ ಇಟ್ ಈಸ್ ಯೂಸ್ಡ್ ಆ್ಯಸ್ ಎ ಡೊಮೆಸ್ಟಿಕ್ ಇನ್ ಫಾರ್ ಡೊಮೆಸ್ಟಿಕ್ ಪರ್ಪಸಸ್ ಇಟ್ ಯು ಯೂಸ್ ಎ ಕ್ಲೀನಿಂಗ್ ಏಜೆಂಟ್ ಕ್ಲೀನ್ ಮಾಡೋಕ್ಕೆ ಯೂಸ್ ಆಗುತ್ತೆ ಇಟ್ ಈಸ್ ಆಲ್ಸೋ ಯೂಸ್ ಟು ರಿಮೂವ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ಎಲ್ಲಿ ಉಪ್ಪು ಜಾಸ್ತಿ ಇರುತ್ತೆ ಅಂತಾರಲ್ಲ ನೀರಿಗೆ ಆ ಉಪ್ಪು ಜಾಸ್ತಿ ಇದ್ದರೆ ನೊರೆ ಬರಲ್ಲ ಅದನ್ನು ರಿಮೂವ್ ಮಾಡೋಕ್ಕೆ ವಾಷಿಂಗ್ ಸೋಡಾ ಯೂಸ್ ಆಗುತ್ತೆ ಸೊ ಇದು ನಮ್ಮ ಮನೆಯಲ್ಲಾಗುತ್ತೆ ಇದರಿಂದನೇ ವಾಷಿಂಗ್ ಸೋಡಾ ಅಂತ ಹೆಸರು ಬಂದಿರೋದು ಅದಲ್ಲದೆ ಇಟ್ ಈಸ್ ಯೂಸ್ಡ್ ಇನ್ ಗ್ಲಾಸ್ ಸೋಪ್ ಆ್ಯಂಡ್ ಪೇಪರ್ ಇಂಡಸ್ಟ್ರಿ ಗ್ಲಾಸು ಸೋಪ್ ಮತ್ತು ಪೇಪರ್ ಇಂಡಸ್ಟ್ರೀಲಿ ಕೂಡ ಯೂಸ್ ಆಗುತ್ತೆ ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಸೋಡಿಯಂ ಕಾಂಪೌಂಡ್ಸ್ ಸಚ್ ಆಸ್ ಬೋರಾಕ್ಸ್ ಬೋರಾಕ್ಸ್ ಅನ್ನೋ ಸೋಡಿಯಂ ಕಾಂಪೌಂಡ್ ಈ ಥರ ಕಾಂಪೌಂಡಲ್ಲಿ ಕೂಡ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಸೊ ಕೆಲವು ಇಂಡಸ್ಟ್ರಿಯಲ್ ಯೂಸ್ ಕೇಸ್ ಇದೆ ಮತ್ತು ಕೆಲವು ಹೋಮ್ ಯೂಸ್ ಕೇಸ್ ಇದೆ ಆ ಹೋಮ್ ಯೂಸ್ ಕೇಸಿಂದ ಈ ಫಾರ್ ಎಕ್ಸಾಂಪಲ್ ಈ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ಇರೋದ್ರಿಂದ ನಾವು ಇದಕ್ಕೆ ವಾಷಿಂಗ್ ಸೋಡಾ ಅಂತ ಹೆಸರಿಟ್ಟಿದ್ದೀವಿ ಅಷ್ಟು ಇದು ವಾಷಿಂಗ್ ಸೋಡಾ ಕಥಾಯಿತು ಈಗ ಕ್ರಿಸ್ಟಲ್ಸ್ ನೋಡೋಣ ಕೆಲವು ಫಸ್ಟು ನಾವು ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ಸನ್ನು ನೋಡೋಣ ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ ವಿತ್ ಸೀಮ್ ಟು ಬಿ ಡ್ರೈ ಆ್ಯಕ್ಚುಲಿ ಕಂಟೈನ್ಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಏನಾದ್ರೂ ಅರ್ಥ ಸೊ ಕಾಪರ್ ಸಲ್ಫೇಟ್ ಅಂದರೆ ಈ ಥರ ಇರುತ್ತೆ ನೀಲಿಯಾಗಿ ಥರ ಕ್ರಿಸ್ಟಲ್ ಅಂತ ಹೇಳ್ತೀವಲ್ಲ ನೋಡಿ ಈ ಥರ ಇರುತ್ತೆ ಸೊ ಈ ನೀಲಿ ಇರುವಂತಹ ಕಾಪರ್ ಕ್ರಿಸ್ ಸಲ್ಫೇಟನ್ನು ನಾವು ಬಿಸಿ ಏನಾದರೂ ಮಾಡಿದ್ರೆ ಅದು ಈ ಥರ ಬಿಳಿ ಪೌಡ್ರ್ ಆಗುತ್ತೆ ಅದನ್ನು ಬರ್ದಿಯಾರಿ

ಅದನ್ನು ಅನ್ಹೈಡ್ರಸ್ ಕಾಪರ್ ಸಲ್ಫೇಟ್ ಅಂತ ಹೇಳ್ತೀವಿ ಅವಾಗ ಬಿಳಿ ಇರುತ್ತೆ ಪ್ಲಸ್ ನೀರು ಸ್ಟೀಮ್ ಆಗಿ ಎಸ್ಕೇಪ್ ಆಗುತ್ತೆ ಇಫ್ ಯು ಮಾಯ್ಸ್ಟನ್ ದ ಕ್ರಿಸ್ಟಲ್ಸ್ ಅಗೈನ್ ವಿತ್ ವಾಟರ್ ಅದನ್ನು ತಿರ್ಗಾ ನೀರು ಹಾಕಿದ್ರೆ ಈ ಬಿಳಿ ಪೌಡರ್ಗೆ ಯು ವಿಲ್ ಫೈಂಡ್ ದಟ್ ದ ಬ್ಲೂ ಕಲರ್ ಆಫ್ ಕ್ರಿಸ್ಟಲ್ಸ್ ರೀ ಅಪಿಯರ್ಸ್ ಸೊ ಇದಕ್ಕೆ ತಿರ್ಗಾ ನೀರು ಹಾಕಿದ್ರೆ ತಿರ್ಗಾ ಬ್ಲೂ ಆಗುತ್ತೆ ಸೊ ದಟ್ ಈಸ್ ಅ ಇಂಟ್ರೆಸ್ಟಿಂಗ್ ಪಾರ್ಟ್ ಅಬೌಟ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಏನು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂದರೆ ಮುಂದೆ ಗೊತ್ತಾಗುತ್ತೆ ಈ ಇದು ಟೆಕ್ಸ್ಟ್ ಬುಕ್ಕಲ್ಲಿರೋ ಚಿತ್ರ ಇದರಲ್ಲಿ ಏನು ಬನ್ಸನ್ ಬರ್ನರ್ ಹಿಡ್ಕೊಂಡು ಇಲ್ಲಿ ನೀಲಿ ಕಾಪರ್ ಸಲ್ಫೇಟನ್ನು ನಾವು ಹೀಟ್ ಮಾಡ್ತಾ ಇದ್ದೀವಿ ಆವಾಗ ವಾಟರ್ ಎಲ್ಲ ಇಲ್ಲಿ ಸೆಟಲ್ ಆಗುತ್ತೆ ಮತ್ತು ಇದು ಬಿಳಿಯಾಗುತ್ತೆ ಅದು ಇದು ರಿಮೂವಿಂಗ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಸೊ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂದರೆ ಏನು ಇಟ್ ಈಸ್ ಅ ಫಿಕ್ಸ್ಡ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ಒನ್ ಫಾರ್ಮುಲಾ ಯೂನಿಟ್ ಆಫ್ ಸಾಲ್ಟ್ ಸೊ ಹೈಡ್ರೇಟೆಡ್ ಕಾಪರ್ ಸಲ್ಫೇಟ್ ಫಾರ್ಮುಲಾ ಈ ಸಿ ಯು ಎಸ್ ಒ ಫೋರ್ ಡಾಟ್ ಫೈ ಎಚ್ ಟು ಒ ಅಂದರೆ

ಸೊ ಈ ಇದಕ್ಕೆ ಫಾರ್ಮುಲಾ ಯೂನಿಟ್ ಅಂತ ಹೇಳ್ತೀವಿ ಇದ್ರ ಜೊತೆ ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ ಅದು ಫಿಕ್ಸ್ಡ್ ನಂಬರ್ ಇರುತ್ತೆ ಅದಕ್ಕೆ ವಾ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಹೇಳ್ತೀವಿ ಸೊ ಇನ್ನೊಂದು ಎಕ್ಸಾಂಪಲು ಜಿಪ್ಸಮ್ ಆಯಾ ಜಿಪ್ಸಮ್ ಅನ್ನೋ ಒಂದು ಸಾಲ್ಟು ಸೊ ಇದರದ್ದು ಫಾರ್ಮುಲಾ ಸಿ ಎ ಎಸ್ ಒ ಫೋರ್ ಡಾಟ್ ಟು ಎಚ್ ಟು ಓ ಇದ್ರದು ಕೆಮಿಕಲ್ ಫಾರ್ಮುಲಾ ಅಂದರೆ ಪ್ರತಿ ಸಿ ಒ ಎಸ್ ಒ ಫೋರ್ಗೆ ಎರಡು ವಾಟರ್ ಮಾಲಿಕ್ಯೂಲ್ ಇದೆ ಅದಿಲ್ಲಿ ಬರೆದಿದ್ದಾರೆ ಟು ವಾಟರ್ ಮಾಲಿಕ್ಯೂಲ್ಸ್ ಆ್ಯಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಜಿಪ್ಸಮ್ ಜಿಪ್ಸಮ್ ಏನಕ್ಕೆ ಯೂಸ್ಫುಲ್ಲು ಈ ಥರ ನೋಡೋಕೆ ಈ ಥರ ಇರುತ್ತೆ ಏನಕ್ಕೆ ಯೂಸ್ಫುಲ್ಲು ಅಂತ ನೋಡೋಣ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದು ಕೇಳಿರ್ಬೋದು ನೀವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನೋದು ಜಿಪ್ಸಮ್ ಇಟ್ಕೊಂಡು ಮಾಡ್ಬೋದು ಆನ್ ಹೀಟಿಂಗ್ ಜಿಪ್ಸಮ್ ಟು ತ್ರೀ ಸೆವೆಂಟಿ ತ್ರೀ ಕೆ ತ್ರೀ ಸೆವೆಂಟಿ ತ್ರೀ ಕೆ ಅಂದರೆ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಇಟ್ ಲೂಸಸ್ ವಾಟರ್ ಮಾಲಿಕ್ಯೂಲ್ಸ್ ಸೊ ಇಲ್ಲಿರೋ ಥರ ನೋಡಿ ಇದು ಫಾರ್ಮುಲಾ ಅದಕ್ಕೆ ಹೀಟ್ ಮಾಡಿದರೆ ಆ ವಾಟ್ರ್ ಮಾಲಿಕ್ಯೂಲು ಕೆಲವು ಲಾಸ್ ಆಗುತ್ತೆ ಫುಲ್ ಲಾಸ್ ಆಗಲ್ಲ ಇಲ್ಲಿ ಹಾಫ್ ಎಚ್ ಟು ಓ ಅಂದರೆ ಎರಡು ಸಿ ಎ ಎಸ್ ಒ ಫೋರ್ಗೆ ಒಂದು ಎಚ್ ಟು ಓ ಮಾಲಿಕ್ ಇರುತ್ತೆ ಅಂತ ಅರ್ಥ ಎರಡು ಸಿ ಓ ಎಸ್ ಒ ಫೋರ್ಗೆ ಒಂದು ಎಚ್ ಟು ಓ ಮಾಲಿಕ್ಯೂಲ್ ಇರುತ್ತೆ ಸೊ ಉಳಿದಿದ ವಾಟರು ಸ್ಟೀಮ್ ಆಗಿ ರಿಲೀಸ್ ಆಗುತ್ತೆ ಸೊ ಇದಕ್ಕೆ ಏನು ಹೇಳ್ತೀವಿ ಕ್ಯಾಲ್ಷಿಯಮ್ ಸಲ್ಫೇಟ್ ಹೆಮಿಹೈಡ್ರೇಟ್ ಹೆಮಿಹೈಡ್ರೇಟ್ ಯಾಕೆ ಯಾಕಂದರೆ ಅರ್ಧ ಎಚ್ ಟು ಓ ಇದೆ ಅದಕ್ಕೆ ಹೆಮಿಹೈಡ್ರೇಟ್ ಅಂತ ಹೇಳ್ತೀವಿ ಅದರ ಟೆಕ್ ಟೆಕ್ನಿಕಲ್ ನೇಮ್ ಇದು ಬಟ್ ಆ್ಯಕ್ಚುಲಿ ನಾವು ಅದನ್ನು ಕರೆಯೋದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಯಾಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಮುಂದೆ ಗೊತ್ತಾಗ್ತದೆ ಸೊ ದಿಸ್ ಈಸ್ ಕಾಲ್ಡ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ದ ಸಬ್ಸ್ಟೆನ್ಸ್ ವಿಚ್ ಡಾಕ್ಟರ್ಸ್ ಯೂಸ್ ಆಸ್ ಅ ಪ್ಲಾಸ್ಟರ್ ಫಾರ್ ಸಪೋರ್ಟಿಂಗ್ ಫ್ರ್ಯಾಕ್ಚರ್ಡ್ ಬೋನ್ಸ್ ಇನ್ ದ ರೈಟ್ ಪೊಸಿಷನ್ ಈ ಕೈ ಕಾಲು ಎಲ್ಲ ಫ್ರ್ಯಾಕ್ಚರ್ ಆದಾಗ ಒಂದು ಬಿಳಿಯಾಗಿ ಸುತ್ತಾರಲ್ವಾ ಡಾಕ್ಟರ್ಗಳು ಅದನ್ನು ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳ್ತೇವೆ ಅದನ್ನೇ ಯೂಸ್ ಮಾಡೋದು ಆ್ಯಕ್ಚುಲಿ ಸೊ ಅದೇಂದು ಯಾಕೆ ಆ ಥರ ಯೂಸ್ ಮಾಡ್ತಾರೆ ಅಂದರೆ ಇಟ್ ಈಸ್ ಎ ವೈಟ್ ಪೌಡರ್ ಬಟ್ ಆನ್ ಮಿಕ್ಸಿಂಗ್ ಇಟ್ ವಿತ್ ವಾಟರ್ ಇಟ್ ಚೇಂಜಸ್ ಟು ಜಿಪ್ಸಮ್ ಒನ್ಸ್ ಅಗೇನ್ ಆ್ಯಂಡ್ ಗೇವ್ಸ್ ಹಾರ್ಡ್ ಸಾಲಿಡ್ ಮಾಸ್ ಸೊ ಇದನ್ನು ನೀರು ಹಾಕಿದ ತಕ್ಷಣ ತಿರ್ಗಾ ಜಿಪ್ಸಮ್ನಾಗಿ ಕಲ್ಲಾಗ್ತಾ ಕಲ್ ಥರ ಆಗಿಬಿಡುತ್ತೆ ಸೊ ಅವಾಗ ಕೈಯೆಲ್ಲ ಮೂವ್ ಆಗೋಲ್ಲ ಕೈಯಿಂದ ಮುರಿದೋಗಿದ್ರೆ ಬೋನ್ ಸೆಟ್ಟಾಗೆ ಅದು ಒಂಥರ ಪ್ರೊಟೆಕ್ಟ್ ಮಾಡುತ್ತೆ ಕೈ ಅಲ್ಲಾಡ್ದಿರೋ ಥರ ಬೋನ್ ಸೆಟ್ ಆಗುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟಿ ಏನೇನು ಯೂಸ್ ಇದೆ ನೋಡೋಣ ಅದರ ಮುಂದೆ ಗೊತ್ತಾಗುತ್ತೆ ಏನು ಯೂಸ್ ಇದೆ ಅಂತ ಇಲ್ಲಿ ಕ್ರಿಸ್ಟಲೈಸೇಷನ್ ಬಗ್ಗೆ ಹೇಳ್ತಾ ಇದ್ದಾರೆ ಸೊ ಕ್ರಿಸ್ಟಲೈಸೇಷನ್ ಬಗ್ಗೆ ಏನು ಏನು ಹೇಳ್ತಾ ಇದ್ದಾರೆ ಅಂದರೆ ಇದು ಫಾರ್ಮುಲಾ ನೀವು ನೋಡಿದ್ರೆ ಹಾಫ್ ಎಚ್ ಟು ಓ ಅಂತಿದೆಯಲ್ಲ ಏನು ಹಾಫ್ ಎಚ್ ಟು ಓ ಏನಿದ್ರ ಅರ್ಥ ಅಂತ ಕೇಳ್ತಾ ಹೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ನೋಡೋಣ ನೋಟ್ ದಟ್ ಓನ್ಲಿ ಅ ಹಾಫ್ ಎ ವಾಟರ್ ಮಾಲಿಕ್ಯೂಲ್ ಇಸ್ ಶೋನ್ ಅಟ್ಯಾಚ್ಡ್ ಆಸ್ ಅ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಹೌ ಡು ಯು ಗೆಟ್ ಹಾಫ್ ಎ ವಾಟರ್ ಮಾಲಿಕ್ಯೂಲ್ ಆ್ಯಕ್ಚುಲಿ ಅರ್ಧ ವಾಟರ್ ಮಾಲಿಕ್ಯೂಲ್ಸ್ ಸಿಗೋಕ್ಕೆ ಸಾಧ್ಯ ಇಲ್ಲ ಅದರ ಅರ್ಥ ಅಂದರೆ ಇಟ್ ಈಸ್ ರಿಟರ್ನ್ ಇನ್ ದಿಸ್ ಫಾರ್ಮ್ ಬಿಕಾಸ್ ಟೂ ಫಾರ್ಮುಲಾ ಯೂನಿಟ್ಸ್ ಆಫ್ ಸಿ ಎ ಎಸ್ ಒ ಫೋರ್ ಶೇರ್ ಒನ್ ಮಾಲಿಕ್ಯೂಲ್ ಆಫ್ ವಾಟರ್ ಅಂದರೆ ಎರಡು ಸಿ ಎ ಎಸ್ ಒ ಫೋರ್ ಫಾರ್ಮುಲಾ ಯೂನಿಟ್ ಇದ್ದಾಗ ಅದರ ಜೊತೆ ಒಂದು ಮಾಲಿಕ್ಯೂಲ್ ಆಫ್ ವಾಟರ್ ಇರುತ್ತೆ ಸೊ ಇಲ್ಲಿ ನೋಡಿದ್ರೆ ಟೂ ಸಿ ಎ ಎಸ್ ಒ ಫೋರ್ ಇದ್ದಾಗ ಒನ್ ಎಚ್ ಟು ಓ ಇರುತ್ತೆ ಅಂತ ಹೇಳ್ತಾಯಿದ್ದಾರೆ ಆತೈತ ಮುಂದೋಗೋಣ So, uses. So, doctors use it as a plaster for supporting fractured bones in the right position. But it is also used in making toys. Toys, it. So, it is used for making toys, it is used for material for decoration, and it is also used for making surfaces smooth. So, this is to use it. So, but plaster of Paris, why is it called plaster of Paris?

ಆಯಿತಾ ಇದು ಲಾಸ್ಟ್ ಪಾರ್ಟ್ ಆಫ್ ಸಾಲ್ಟ್ ಸೊ ನಾವು ಸುಮಾರಷ್ಟು ಕಲ್ತೀವಿ ನಿಮ್ಗೇನೋ ಡೌಟ್ ಇದ್ದರೆ ಕಮೆಂಟಲ್ಲಿ ಹಾಕಿ ಮುಂದಿನ ವೀಡಿಯೋಲಿ ಬೇರೆ ಪಾರ್ಟನ್ನು ಕಲಿಯಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಸಿ ಸುಮಿತಾ ನ್ಯೂ ವೀಡಿಯೋ ಬಾಯ್